ಬರ್ಕೊಂಡ್ಬಿಟ್ಟಿರ್ತಾರೆ. ಈಗ ನೀವು ಮೂರು ಅಂತ ಯಾರೋ ಅನ್ನೋದಿಲ್ಲ, ಯಾವುದೋ ಪ್ರಾಣಿ ಯಾವುದು ಗೊತ್ತಿಲ್ಲ, ಒಟ್ಟು ಬೇರೆ ಮೂರಂತೆ ಅಲ್ಲ. ಹಂಗೆ ಎರಡನೇ ನುಡಿ ಅಂದಾಗ ಬೇಂದೂರು ಬೇರೆ ಅನಿಸ್ತು. ಹಂಗಾರೆ ಇದಕ್ಕೆ ಹಿಂಗೆ ಹಚ್ಚಿರ್ ಕಿವಿ, ಇದನ್ನು ಕಿವಿ ಹಿಂಗೆ ಹಚ್ತೀನಿ. ಇದ್ರ ಕಿವಿ ಸ್ವಲ್ಪ ಕೇಳಿಕೆ ಉದ್ದಾಗ್ಯದ, ಬಾಲ್ ಸಾಣದಾಗ್ಯದ. ಏನಾಗ್ತದೆ ಇದು ಮೊಲ ಮತ್ತೆ ಆಗಲೇ ಮೂರು ಅಂದವ್ರು ಮೊಲ ಹೆಂಗತ್ತ ಹಂಗೆ ಆಗ್ತದೆ. ಹಂಗಾರೆ ಇವೆರಡು ಸೇಮ್ ಅವ, ಅದು ಇದ್ರ ಬಾಲ್ ಹಿಂಗದ ಅಳಿಲ್ಲ ಇಲ್ಲಿ. ಓಕೆ, ಕೆಲಸಲ ಬಾಲ್ ಇಲ್ಲದ್ದು ಅಳಿ ನೋಡಿದಾಗ ಇಲ್ಲಿ ಇದು ಬಿದ್ರು ಪೆಟ್ಟು ಹತ್ತಬಾರ್ದು, ಇದ್ರ ಬಾಲ ಹಿಂಗ್ ಮಾಡ್ಕೊಂತ ಅಳಿಲ್ಲ. ಮತ್ ಮೂರು ಮೂರ ಇದ್ದು ಬೇರೆ ಬೇರೆ ಯಾಕೆ ಆಗ, ನಮ್ಮಲ್ಲಿ ಬೇರೆ ಬೇರೆ ಅದ್ಭುತ ಶಕ್ತಿ ಅದ. ಒಬ್ರು ಒಳ್ಳೆ ಸಂಗೀತಗಾರರಿದ್ದಾರೆ, ಒಳ್ಳೆ ಸಾಹಿತಿಗಳಿದ್ದಾರೆ, ಒಬ್ರು ಕಲಾವಿದರಿದ್ದಾರೆ, ಒಬ್ರು ಗುಡ್ ಸ್ಪೋರ್ಟ್ಸ್ ಮನ್ ಇದ್ದಾರೆ. ನೀವು ಯಾರು ಆರ್ಡಿನರಿ ಇಲ್ಲ, ಪ್ರತಿಯೊಬ್ಬರಲ್ಲಿ ಅದ್ಭುತ ಶಕ್ತಿ ಏನದ ಅದನ್ನು ನೋಡಿ ನಾವು ತಿಳ್ಕೊಳ್ಳಿಕ್ ಕಲಿಬೇಕು. ವಿನಃ ನನ್ಗಿಂತ ಕದ ನಾವು ಅಂದ್ರೆ ನಿನ್ನಂಗ ಯಾಕಿರ್ಬೇಕು. ಅವಾಗ ನಾವು ಕಂಪೇರ್ ಮಾಡ್ತೇವೆ ನೋಡ, ಅವ 99% ಮಾಡಿ ನಿನಗೇನು ಧಾಡಿ ಆಗ್ಯದಂದ್ರೆ ನಿಮ್ಮಪ್ಪನು ಎಲ್ಲ ಕೊಟ್ಟಿದ್ದ ನಿನಗೇನು ಧಾಡಿ ಆಗಿತ್ತು ಅಂತ ಕೇಳಿದ್ರೆ ನಮ್ಮಪ್ಪನು ಇಲ್ಲ. ದಯಮಾಡಿ ಯಾರಿಗೂ ಹಂಗ ಅನ್ಬೇಡ್ರಿ. ಅವ್ರಲ್ಲಿ ಇರುವಂತ ಅದ್ಭುತ ಶಕ್ತಿ ನೋಡೋದನ್ನ ಕಲಿಬೇಕು. ಅದು ಬೇಂದ್ರೆಯವ್ರು ನಮ್ಗೆ ಹೇಳಿದ್ದೇನಂದ್ರೆ ನೀನು ಒಬ್ಬ ಮಾಸ್ಟರ್ ಇದೆಯಾ, ಪ್ರತಿಯೊಬ್ಬ ಮಗುನಲ್ಲಿ ಅದ್ಭುತ ಶಕ್ತಿ ಏನದ ಅದನ್ನ ನೋಡೋದು ಕಲಿ, ಪ್ರಶ್ನೆ ಮಾಡೋದು ಕಲಿ ಅಂತ ನಾನು ಹೇಳಿದೆ. ಮಕ್ಕಳಲ್ಲಿ ಅದ್ಭುತ ಶಕ್ತಿ ಅದು. ಈ ಮಂದಿನ ಒಂದು ವಾರದಲ್ಲಿ ಆ ಸಣ್ಣ ಮಕ್ಕಳಿಂದ ಪ್ರಶ್ನೆ ಕೇಳಿದಾಗ ಏನ್ ಪ್ರಶ್ನೆ ಇತ್ತು ಗೊತ್ತಾ, ಒಂದು ಹೂಜಿತ್ತು, ನೀರು ತಳದಾಗಿತ್ತು, ಕಾಗೆ ಒಂದೊಂದು ಹಳ್ಳ ತಂದು ಹಾಕ್ತು, ನೀರು ಮ್ಯಾಲ ಬಂತು, ಕುಡಿದು ಹೋಗ್ತದೆ. ಈ ಕತೆ ನಮ್ಗೆಲ್ಲರಿಗೂ ಗೊತ್ತು. ಆಮೇಲೆ ನೀರು ಮ್ಯಾಲ ಬಂತು, ಕುಡಿದು ಹೋಗ್ತದೆ. ಟೀಚರ್ ಏನ್ ಕೇಳಿದ್ರು ಸ್ಕೂಲ್ನಾಗೆ, ನಿನಗೆ ಏನು ಅನಿಸ್ತು ಮಕ್ಕಳ ಅಂದ್ರೆ, ಚೆನ್ನಾಗಿತ್ತು ಅಂತ ಕೆಲವು ಮಂದಿ ಅಂದ್ರೆ. ಒಬ್ಬ ಎದ್ದ, ಅಷ್ಟು ಹೊಲಸ್ ನೀರು ಕುಡಿದ್ರೆ ಕಾಗೆ ಹೆಂಗೆ ಜೀವಂತ ಉಳಿತದ ಅನ್ನೋ, ಹೊಲಸ್ ನೀರು ಹೆಂಗದ ಮತ್ತೆ ಬೇರೆ ಬೇರೆ ಹಳ್ಳಲ್ಲಿ ಬೇರೆ ಬೇರೆ ತಂದ್ರೆ ಹೊಲಸ್ ಇರ್ತಾವ, ಎಷ್ಟು ತೊಳೆದಿಟ್ಟಿರ್ತಾರ್ರಿ ನೋಡ್ರಿ. ಸಿ 5 ವರ್ಷದ ಮಗು ಯಾವ ರೀತಿ ಪ್ರಶ್ನೆ ಕೇಳ್ತಾನ ಅಂದ್ಕೊಳ್ಳೋದು. ಮತ್ತೆ ಏನ್ ಮಾಡ್ಬೇಕು ಮಾಡಿದ್ದಪ್ಪ ಅದಕ್ಕಾಗಿ, ಒಂದು ಸ್ಟಾರ್ ಇಟ್ಟು ಹಿಂಗೆ ಏನು ಬಿಟ್ಟಿದ್ರೆ ಮುಗಿತಿತ್ತು ರೀ, ಐಸ್ ಕ್ರೀಮ್ ಇಲ್ಲಿ ನಾವು ತಿನ್ನಂಗಿಲ್ಲ ರೀ, ಜ್ಯೂಸ್ ಕುಡಿಯಂಗಿಲ್ಲನ್ರಿ, ಹಂಗೆ ಒಂದು ಸ್ಟಾರ್ ಇಟ್ಟು ಕುಡಿದ್ರೆ ಮುಗಿತಿತ್ತು ರೀ. 5 ಜನ ಹುಡುಗಿದ್ರು ಆಮೇಲೆ ಒಂದು ಮಂಕಿ ಕತೆ ಹೇಳಿದ್ರು ಬೇರೆ ಊರ ಅಲ್ಲಿ ಹೋದ್ರೆ ಹೇಳಿದ, ಒಂದು ತಪ್ಪಿಗಿತ್ತು ಹಿಂಗೆ ಹೋಗದ, ಆಮೇಲೆ ಎಲ್ಲ ಮಾಡಿದ, ಆಮೇಲೆ ಹೋಗೋದ, ಆಮೇಲೆ ತೊಗೊಂಡು ಹೋದ್ರು ಎಲ್ಲ ಆಯ್ತು, ಮತ್ತೆ ನಾವು ಸ್ವಲ್ಪ ಚೇಂಜ್ ಮಾಡಿದ್ವಿ, ಏನು ಅವ್ನು ಹೋಗದ ಅದನ್ನು ತೊಗೊಂಡು ಹೋದ ಅಂತ ಹೋದ್ರೆ. ಆ ಹುಡುಗ ಪ್ರಶ್ನೆ ಏನು ಕೇಳಿದೆ ಗೊತ್ತಾ, ಆ ಗಿಡದೊಳಗೆ ಅಷ್ಟು ಮಂಗ್ಯ ಇದ್ರೆ ಅದು ಬುಡಕ್ಕೆ ಯಾಕೆ ಮಲ್ಕೋಬೇಕಾಗಿತ್ತವ ಅನ್ನೋದು ಬ್ಯೂಟಿ. ನಾವೇನಂತೀವಿ, ನಾನು ಕತೆ ಹೇಳ್ತೀವಿ ಹ್ಞೂ ಅಂತ. ಇವತ್ತು ಹುಡುಗರು ಪ್ರಶ್ನೆ ಮಾಡ್ತಾರೆ, ಆದ್ರೆ ನಾವು ಪ್ರಶ್ನೆ ಉತ್ತರ ಹೇಳಿಲ್ಲ ಅಂದ್ರೆ ಅವ್ನು ಮಂಡ ಮಂಡಿ ತಂದೆ ಅವೆಲ್ಲ ಮುಂದೆ ಬರ್ತಾವ ಅಂತ ಹೇಳ್ತೀವಿ. ಮುಂದೆ ಬಂದ್ಮೇಲೆ ಕೇಳಿದ್ರೆ ಅವು ಹಿಂದೆ ಕಲಿಬೇಕಾಗಿತ್ತು ಹೇಳ್ತೀವಿ, ಒಟ್ಟ ಹಿಂದೆ ಇಲ್ಲ ಮುಂದೆ ಇಲ್ಲ ಮುಂದೆ ಹೋಗ್ತೀವಿ. ಗೊತ್ತಾಗದೆ ಇವತ್ತು ಎಜುಕೇಶನ್ ಅಲ್ಲ, ನಾವು ಕಳಿಸ್ಕೊಟ್ಟಿರ್ತಾರೆ ಒಂದು ಟಿಕ್ ಹಾಕೊಂತೀವಿ. ಇವತ್ತು ಯಾವ ಮಟ್ಟಕ್ಕೆ ಬಂದಿವಿ, ನಿಮ್ಮ ಅಪ್ಪನ ಹೆಸರು ಏನಂದ್ರೆ ನಾಲ್ಕು ಹೆಸರು ಕೊಡ್ರಿ ಟಿಕ್ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿವಿ. ಯಾಕಂದ್ರೆ ಗೊತ್ತದಲ್ಲ ನಾನು ಕೊಡ್ತಾರ ಒಂದು ಟಿಕ್ ಹಾಕೋದು, ನೀವು ಸುಳ್ಳು ಅಂತೀರಿ ಇಲ್ಲ ಅಂದ್ರೆ. ನಾವು ಬರೀ ಎಜುಕೇಷನ್ ಮಾಸ್ತರ್ ಅಲ್ಲ, ಅದಕ್ಕೆ ಬೇಂದ್ರೆ ಹೇಳಿದ್ರು ಪ್ರತಿಯೊಬ್ಬರ ಅದ್ಭುತ ಶಕ್ತಿ ಏನದ. ನೀ ನಕ್ಕೋತ ನೀವು ಕಲಿಸಿದಾಗ ಅವ್ರು ನಕ್ಕೋತ ಆನ್ಸರ್ ಹೆಂಗೆ ಹೇಳ್ತಾರ, ವಾ ಇದನ್ನ ತುಂಬಾ ಕಲಿತೆ. ಹೀಗಾಗಿ ಮಕ್ಕಳು ತುಂಬಾ ಲೈಕ್ ಮಾಡಿದ್ರು. ಅಂದ್ರೆ ಇದು ಏನು, ಇದನ್ನ ಹಂಗಾದ್ರೆ ಇವು ಮೂರಾಗ ಒಂದು ಗ್ಯಾರಂಟಿ ಹೌದಲ್ರಿ, ಈ ಕ್ವಶನ್ ಕೇಳಿದ್ರೆ ಇವು ಮೂರಾಗ ಒಂದು ಗ್ಯಾರಂಟಿ ಹೌದಲ್ರಿ. ಅಲ್ಲ ನಾವು ಹಂಗೆ ಹೇಳ್ತೇವೆ, ಯಾಕಂದ್ರೆ ನಾವು ಏನ್ ಬರ್ಸೀನಿ ಅದು ಬರೀಬೇಕು. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಇದು ಕೈನ ಕಾಲ, ಬಟ್ ಇದು ಕಿವಿ ಬದ್ದಿ ತುಂತ ಮಾಡ್ಕೊಂತೀಯ, ಇದು ರೆಕ್ಕೆ ಮಾಡ್ಕೊಂತೀಯ, ಇದು ಇನ್ನೊಂದು ರೆಕ್ಕೆ ಮಾಡ್ಕೊಂತೀಯ,
ನಂತರ ಇದು ಪುತ್ತ ಇದ್ರೆ ನಂತರ ಇದು ಕಾಲ ಬರ್ಡ್ಸ್ ಇವ್ ಒತ್ತಾವ ನಮ್ ಕ್ಲಾಸ್ನಾಗ ಲೇವ ಗೆದ್ದಿತಾನೆ ಅಮೇರಿಕಾನ ನಮ್ ಕ್ಲಾಸ್ನಾಗ ಹೆಂಗ್ ಓದಲೆ ಅವ್ನು ಸ್ಪೆಷಲ್ ಸ್ಟಡಿ ಮಾಡಿದ ಅಂದ್ರೆ ನಿಮ್ಮಲ್ಲಿ ಇರುವಂತ ಅದ್ಭುತ ಶಕ್ತಿಗೆ ಮತ್ ಮತ್ತೆ ಪ್ರೇರಣೆ ಮಾಡಿಕದ ಪಾಸಿಟಿವ್ ನೇ ತಿಂಕೋ ತಿಳ್ಕೋತ ತಿಳ್ಕೋತ ಹೋದ್ರಿ ನಿಮ್ ಬೆಳವಣಿಗೆ ಬೇರೆ ಆಗ್ತದೆ ಆಮೇಲೆ ಏನ್ ಬೆಳಿತಾರೆ ಕಬನ ಏವನ ಅಂದ್ರೆ ಬರೋದಿಲ್ಲ.